ಜಗದೀಶ್ ನಿರ್ದೇಶನ ಅಡಿಯಲ್ಲಿ ಶ್ರೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಪುಟ್ಟಕನ ಮಕ್ಕಳು ಧಾರಾವಾಹಿಯಲ್ಲಿ ಪುಟ್ಟಕನ ಹಿರಿಯ ಮಗಳು ಸಹನ ಆಗಿ ಅಭಿನಯಿಸುತ್ತಿರುವ ಅಕ್ಷರ ಪೋಷಕ ಪಾತ್ರದ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ಚೆಲುವೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ರಕ್ಷಾಬಂಧನ ಧಾರಾವಾಹಿಯಲ್ಲಿ ನಾಯಕ ತಂಗಿಯಾಗಿ ಅಭಿನಯಿಸುವ ಮೂಲಕ ಕಿರುತೆರೆಕೆ ಕಾಲಿಟ್ಟ ಅಕ್ಷರ ನಂತರ ಬದಲಾಗಿದ್ದು ನಾಯಕಿಯಾಗಿ ರಮೇಶ್ ಇಂದಿರಾ ನಿರ್ದೇಶನ ಅಡಿಯಲ್ಲಿ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಅಮ್ನೂರು ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸಿದ್ದ ಅಕ್ಷರಾಗೆ ಕಾಲೇಜು ದಿನಗಳಿಂದಲೂ ನಟಿಯಾಗಬೇಕು ಎಂಬ ಆಸೆ ಇತ್ತಂತೆ ಇದೇ ಕಾರಣದಿಂದ ರಕ್ಷಾಬಂಧನ ಧಾರಾವಾಹಿಯ ಆಡಿಷನ್ಗೆ ಹೋದ ಆಕೆ ಆಯ್ಕೆಯೂ ಆದರಂತೆ ರಕ್ಷಾಬಂಧನ ಧಾರಾವಾಹಿಯಲ್ಲಿನ ಅಕ್ಷರ ಅವರ ನಟನೆ ನೋಡಿದ ರಮೇಶ್ ಇಂದಿರಾ ಅವರು ಅಮ್ನೂರು ಧಾರಾವಾಹಿಯಲ್ಲಿ ನಟಿಸುವ ಸುವರ್ಣಾವಕಾಶ ನೀಡಿದರು ಎರಡನೇ ಧಾರಾವಾಹಿಯಲ್ಲಿಯೇ ನಾಯಕಿಯಾಗಿ ನಟಿಸುವ ಅವಕಾಶ ದೊರೆತಾಗ ಸಹಜವಾಗಿ ಅಕ್ಷತಾ ಅವರಿಗೆ ಸಂತಸವಾಯಿತಂತೆ ದೇವರ್ನ ನಂಬುವ ಹುಡುಕಿಯ ಪಾತ್ರದಲ್ಲಿ ಕಾಣಿಸಿಕೊಂಡ ಅಕ್ಷರ ಸೀರಿಯಲ್ ವೀಕ್ಷಕರ ಮನಸ್ಸೆಳೆಯುವಲ್ಲಿ ಯಶಸ್ವಿಯಾದರು ಮುಂದೆ ಕಾರಣಾಂತರಗಳಿಂದ ಆ ಧಾರಾವಾಹಿ ಅರ್ಧದಲ್ಲಿಯೇ ತನ್ನ ಪ್ರಸಾರ ನೆಲೆಸಿತ್ತು ಸದ್ಯ ಪುಟ್ಟಕ್ಕನ ಹಿರಿಯ ಮಗಳಾಗಿ ಕಿರುತೆರೆಯಲ್ಲಿ ಮೋಡಿ ಮಾಡುತ್ತಿರುವ ಅಕ್ಷರ ಸೀರಿಯಲ್ನಲ್ಲಷ್ಟೇ ತುಂಬಾ ಟ್ರೆಡಿಷನಲ್ ಹಾಫ್ ಸ್ಯಾರಿ ಸೀರೆ ಉಡುತ್ತಾ ಹಳ್ಳಿ ಭಾಷೆ ಮಾತನಾಡುತ್ತಾ ಹಳ್ಳಿ ಹುಡುಗಿಯಾಗಿ ಮೋಡಿ ಮಾಡುತ್ತಿರುವ ಅಕ್ಷರ ನಿಜ ಜೀವನದಲ್ಲಿ ಪಕ್ಕಾ ಮಾಡರ್ನ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಅಕ್ಷರ ಆಗಾಗ ವಿಭಿನ್ನ ಶೈಲಿಯ ಫೋಟೋಶೂಟ್ಗಳನ್ನು ಮಾಡಿಸಿಕೊಳ್ಳುತ್ತಿದ್ದು ಅದನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಳ್ಳುತ್ತಿರುತ್ತಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು